ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ರಾಜೀನಾಮೆ ಕೊಡುವಂತ ಪ್ರಶ್ನೆಯೇ ಇಲ್ಲ. ಮೃತ ಸಂತೋಷ್ ಇದನಲ್ಲ, ಸಂತೋಷ್ ಪಾಟೀಲ್ ಡೆತ್ ನೋಟ್ ಅನ್ನು ಬರೆದಿಲ್ಲ. ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಸ್ಪಷ್ಟನೆ ಕೊಡ್ತಾ ಇರೋದು, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ, ಆ ಪ್ರಶ್ನೆಯೇ ಇಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಆತ ಯಾರು ಅಂತ ನನಗೆ ಗೊತ್ತಿಲ್ಲ. ಆತ ಅಥವಾ ಸಂತೋಷ್ ಆ ಡೆತ್ ನೋಟನ್ನು ಬರೆದಿಲ್ಲ. ಯಾರು ಬರೆದಿದ್ದಾರೋ ಅನ್ನೋದನ್ನು ಕೂಡ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಪೂರ್ಣ ಪ್ರಮಾಣವಾಗಿ ತನಿಖೆ ಆಗಬೇಕು. ಕಾಂಗ್ರೆಸ್ ಇದನ್ನು ಸುಖ ಸುಮ್ಮನೆ ಪ್ರಚೋದನೆ ಮಾಡ್ತಾ ಇದೆ. ನಾನು ಒಂದು ಬಾರಿಯೂ ಕೂಡ ಸಂತೋಷ್ ಮುಖವನ್ನು ನೋಡೇ ಇಲ್ಲ. ಹಾಗಿದ ಮೇಲೆ ನನ್ನಿಂದಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದಕ್ಕೆ ಏನು ಸಾಕ್ಷಿ? ವಾಟ್ಸಪ್ ಮೆಸೇಜ್ ಯಾರು ಬೇಕಾದರೂ ಟೈಪ್ ಮಾಡಿ ಕಳಿಸ್ಬಹುದು. ಹಾಗಾಗಿ ಆ ಮೆಸೇಜನ್ನು ಟೈಪ್ ಮಾಡಿರೋರು ಯಾರು ಅಂತ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರು ಇದನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ಹೀಗಂತ ಹೇಳಿರೋದು ಈಶ್ವರಪ್ಪ. ಅವರ ಮೇಲೆ ಬಂದಿರುವಂಥ ಆರೋಪ ಇದು. 40% ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ. ನನ್ನ ಹತ್ರ 40% ಕಮಿಷನ್ಗಾಗಿ ಬೇಡಿಕೆ ಇಟ್ಟಿದ್ರು, ಯಾವ ಬಿಲ್ಲನ್ನು ಕೂಡ ಪಾಸ್ ಮಾಡ್ತಾ ಇಲ್ಲ ಅಂತ ಸಂತೋಷ್ ಅವರೇನು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ಕೂಡ ಈಶ್ವರಪ್ಪನವರು ರಾಜೀನಾಮೆ ಕೊಡಬೇಕು. ಅವರ ಮೇಲೆ ಭ್ರಷ್ಟಾಚಾರದ ಆರೋಪದ ಮೇಲಿರುವಂಥ ಕೇಸ್ ದಾಖಲಾಗಬೇಕು. ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾ ಇದ್ದರೆ ರಾಜ್ಯದ ಜನರು ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಇನ್ ಕೇಸ್ ಈಶ್ವರಪ್ಪನವರೇನಾದರೂ ನಿರಪರಾಧಿ ಆದರೆ, ಅವರ ಕೈವಾಡ ಇಲ್ಲ ಅಂತ ಅಂದರೆ, ಅವ್ರ 40% ಕಮಿಷನ್ ಕೇಳಿಲ್ಲ ಅಂತ ಅಂದರೆ ಯಾಕೆ ಎದುರಬೇಕು? ಕೊಡಿ ರಾಜೀನಾಮೆಯನ್ನು. ನಾನು ಒಂದು ಬಾರಿಯೂ ಕೂಡ ಸಂತೋಷ್ ಮುಖವನ್ನು ನೋಡೇ ಇಲ್ಲ. ಹಾಗಿದ್ದ ಮೇಲೆ ನನಗಾತ ಪರಿಚಯನೇ ಇಲ್ಲ. ವಾಟ್ಸಪ್ ಮೆಸೇಜ್ ಏನು ಮಾಡಿದ್ದಾನೆ ಸಂತೋಷ್? ನನ್ನ ಸಾವಿಗೆ ಈಶ್ವರಪ್ಪನವರೇ ಕಾರಣ, 40% ಕಮಿಷನ್ ಕೇಳಿದ್ರು, ದಯವಿಟ್ಟು ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ, ನನಗೆ ನ್ಯಾಯ ಒದಗಿಸಿ ಕೊಡಿ, ಈಶ್ವರಪ್ಪನವ್ರಿಗೆ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿದ್ರಲ್ಲ, ಆ ವಾಟ್ಸಪ್ ಮೆಸೇಜ್ ಮಾಡಿದ್ರಲ್ಲ, ಅದು ಆತ ಮಾಡಿದ್ದಲ್ಲ. ಯಾರು ಮಾಡಿದಾರೋ ಗೊತ್ತಿಲ್ಲ. ಕಾಂಗ್ರೆಸ್ನವರು ಈ ವಿಷಯವನ್ನು ಇಟ್ಕೊಂಡು ಸುಖ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಪುರಾವೆ ಏನಿದೆ? ನಾನು ಅದಕ್ಕೆಲ್ಲ ಉತ್ತರ ಕೊಡಬೇಕಾ ಅಂತ ಈಶ್ವರಪ್ಪನವ್ರು ಕಿಡಿಕಾರಿರೋದು. ಏನೋ ಗಮನಿಸ್ತಾ ಇದ್ದೀರಿ, ಈಶ್ವರಪ್ಪನವರ ಮೇಲೆ ಏನು ಆರೋಪ ಬಂದಿದೆ ಅಥವಾ ಸಂತೋಷ್ ಏನು ಆರೋಪ ಮಾಡಿದ್ದಾರೆ, ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ವಾಟ್ಸಪ್ ಮೆಸೇಜ್ ಆಗಿರ್ಬೋದು ಅಥವಾ ಈಶ್ವರಪ್ಪನವ್ರ ಮೇಲೆ 40% ಕಮಿಷನ್ ತೆಗೆದುಕೊಳ್ತಾರೆ ಅನ್ನೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಒಂದು ಕಡೆ ಗಮನದಲ್ಲಿಟ್ಕೊಂಡು ನೋಡೋದಾದರೆ, ಇನ್ನೊಂದು ಕಡೆ ಈಶ್ವರಪ್ಪನವರ ಹೇಳಿಕೆಗಳು, ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ ಪ್ರತ್ಯಾರೋಪಗಳು, ಸಂತೋಷ್ ಸೂಸೈಡ್ ಹಿಂದೆ ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಸಂತೋಷ್ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಈಶ್ವರಪ್ಪ ಆಗ್ರಹ ಮಾಡ್ತಾ ಇದ್ದಾರೆ. ಹೌದು, ತನಿಖೆಯನ್ನು ಎದುರಿಸಬೇಕು ಅಂತ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಕಡೆ ಜನತೆ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಈಶ್ವರಪ್ಪನವ್ರು ಕೂಡ ಅದೇ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಸಂತೋಷ್ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ಅವನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಹಾಗಿದ್ದ ಮೇಲೆ ಇದೊಂದು ದೊಡ್ಡ ಷಡ್ಯಂತ್ರ, ಈ ಸೂಸೈಡ್ ಕೇಸ್ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಹಾಗಾಗಿ ಸಾವಿನ ಬಗ್ಗೆ ತನಿಖೆ ಆಗಬೇಕು. ನಿಜವಾಗ್ಲೂ ಕೂಡ ಅವರು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರಾ ಅಥವಾ ಬೇರೆ ಏನಾದರೂ ನಡೆದಿದೆಯಾ? ವಾಟ್ಸಪ್ ಮೆಸೇಜ್ ಟೈಪ್ ಮಾಡಿರೋದು ಯಾರು? ಡೀಟೇಲ್ ಆಗಿ ಅದು ಅವರ ಪರಿಚಿತ ಸ್ನೇಹಿತರೊಬ್ಬರಿಗೆ, ಇಬ್ಬರ ಜೊತೆ ಪ್ರವಾಸಕ್ಕೆ ಹೋಗಿದ್ದಂತಹ ಈಶ್ವರಪ್ಪ, ಪ್ರವಾಸಕ್ಕೆ ಹೋಗಿದ್ದಂತಹ ಸಂತೋಷ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದರೆ ಹೇಗೆ ಸಾಧ್ಯ ಆಗತ್ತೆ? ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಎತ್ತಿದ್ದಾರೆ, ಅವರನ್ನು ಇಲ್ಲಿಂದ ದೆಹಲಿಗೆ ಕಳಿಸಿದ್ದು ಯಾರು? ಅವರಿಗೆ ವಿಮಾನ ಟಿಕೆಟ್ ಬುಕ್ ಮಾಡಿಕೊಟ್ಟಿದ್ದು ಯಾರು? ಇದನ್ನ ಹೇಳ್ತೋರೋದು ಈಶ್ವರಪ್ಪ. ಏನೋ ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಕಾರಿಗೆ ಮುತ್ತಿಗೆಯನ್ನ ಹಾಕಲಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಸುದ್ದಿಗೋಷ್ಠಿ ನಡೆಸಿ ಹೋಗ್ತಾ ಇರುವಾಗ ಇದೆಲ್ಲ ಪಾಯಿಂಟ್ಸ್ಗಳನ್ನ ಹೇಳ್ತಾ ಬರ್ತಾ ಇದೀವಲ್ಲ, ಇದೆಲ್ಲ ಹೇಳಿದ್ದು ಈಶ್ವರಪ್ಪನವರು ಸ್ವತಃ. ಆ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು ಈಶ್ವರಪ್ಪ. ಹೊರಗಡೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇತ್ತು. ಯಾವಾಗ ಸುದ್ದಿಗೋಷ್ಠಿಯನ್ನು ನಡೆಸಿ ವಾಪಸ್ ಬರ್ತಾ ಇದ್ರು ಈಶ್ವರಪ್ಪ, ಆ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಕಾರಿಗೆ ಅಡ್ಡ ಹಾಕ್ತಾರೆ. ಆ ಸಮಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗುತ್ತೆ. ಸುದ್ದಿಗೋಷ್ಠಿ ನಡೆಸಿ ತೆರಳುವಾಗ ಈಶ್ವರಪ್ಪ ಕಾರಿಗೆ ಮುತ್ತಿಗೆ ಹಾಕಿರೋದು, ಈಶ್ವರಪ್ಪರಿಗೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಏನೋ ಶಿವಮೊಗ್ಗದಲ್ಲಿ ಸಚಿವ ಕೆ ಎಸ್ ಈಶ್ವರಪ್ಪ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಸುದ್ದಿಗೋಷ್ಠಿ ಮಾಡಿದ್ರಲ್ಲ, ಏನೇನು ಮಾತನಾಡಿದ್ದಾರೆ ಕೇಳಿ. ಸ್ವಹಸ್ತದಿಂದ ಅಕ್ಷರಗಳಲ್ಲಿ ಬರೆದಿದ್ದಾರೆ, ಆ ಡೆತ್ ನೋಟ್ಗೆ ಸಹಿ ಮಾಡಿದ್ದಾರೆ, ಮತ್ತು ಆ ಡೆತ್ ನೋಟ್ ಅವರ ಬಾಡಿ ಹತ್ರನೇ ಇತ್ತು. ಇದು ಡೆತ್ ನೋಟಿನ ವ್ಯವಸ್ಥೆ. ಇಲ್ಲಿ ಡೆತ್ ನೋಟ್ ಏನು? ವಾಟ್ಸಪ್ನಲ್ಲಿ ಟೈಪ್ ಮಾಡಿಬಿಟ್ಟಿದ್ದಾರೆ. ಅವರೇ ಯಾರು ಸಂತೋಷ್ ಪಾಟೀಲ್ ಅವರೇ ಟೈಪ್ ಮಾಡಿದ್ರು, ಬೇರೆ ಟೈಪ್ ಮಾಡಿದ್ರು ಗೊತ್ತಿಲ್ಲ. ಟೈಪ್ ಕಾಪಿ. ನನ್ನ ಸಾವಿಗೆ ಈಶ್ವರ ನಾನು ಎಲ್ಲ ಪತ್ರಕರ್ತರಿಗೆ ಕೂತಿದ್ದೀನಿ. ನಾನು ಟೈಪ್ ಮಾಡಿಬಿಟ್ಟು ಈ ಪತ್ರಕರ್ತರ ಸಾವಿಗೆ ಇವ್ರ ಕಾರಣ ಅಂತಂದ್ರೆ ಯಾರು ನಂಬ್ತಾರೆ? ಆ ಕಾಪಿ ಇಟ್ಕೊಂಡು ಡೆತ್ ನೋಟ್ ಬರ್ಬಿಟ್ಟಿದ್ದಾರೆ ಅವರು, ಅದಕ್ಕೆ ಇವರೇ ಕಾರಣ. ಈ ರೀತಿ ಎರಡು ಅಂಶಗಳ ಬಗ್ಗೆ ನಾನು ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತೇನೆ. ಸಾಕಾಗಿದೆ ಅವರ ಅಭಿಮಾನಿಗಳಿಗೆ. ನಾನು ಯಾವ ರೀತಿ ಅವರಿಗೆ ನಮಸ್ಕಾರ ಸಲ್ಲಿಸಬೇಕು ಗೊತ್ತಿಲ್ಲ. ಇನ್ನೊಂದು ಡೆತ್ ನೋಟ್ ಕಾಂಗ್ರೆಸ್ನವ್ರು ಹೇಳ್ತಿರೋದೇನು? ಗಣಪತಿ ಡೆತ್ ನೋಟ್ ಅನ್ನ ನೀವು ಇಟ್ಕೊಂಡು ನೀವು ಹೋರಾಟ ಮಾಡಿ ಜಾರ್ಜ್ ಅವರದ ರಾಜೀನಾಮೆ ತಗೊಂಡ್ರಿ. ಸ್ವತಃ ಗಣಪತಿ ಸಾಯಕ್ಕಿಂತ ಮುಂಚೆ ನಾನು ಡೆತ್ ನೋಟ್ ಬರೆದಿರ್ತಾ ಇದ್ದೀನಿ. ಡೆತ್ ನೋಟ್ನ ಅವರೇ ಸ್ವಹಸ್ತದಿಂದ ಅಕ್ಷರಗಳಲ್ಲಿ ಬರೆದಿದ್ದಾರೆ. ಆ ಡೆತ್ ನೋಟ್ಗೆ ಸಹಿ ಮಾಡಿದ್ದಾರೆ ಮತ್ತು ಆ ಡೆತ್ ನೋಟು ಅವರ ಬಾಡಿ ಹತ್ರನೇ ಇತ್ತು. ಇದು ಡೆತ್ ನೋಟಿನ ವ್ಯವಸ್ಥೆ. ಇಲ್ಲಿ ಡೆತ್ ನೋಟ್ ಏನು? ವಾಟ್ಸಪ್ನಲ್ಲಿ ಟೈಪ್ ಮಾಡಿಬಿಟ್ಟಿದ್ದಾರೆ. ಅವರೇ ಯಾರು ಸಂತೋಷ್ ಪಾಟೀಲ್ ಅವರೇ ಟೈಪ್ ಮಾಡಿದ್ರು, ಬೇರೆ ಟೈಪ್ ಮಾಡಿದ್ರು ಗೊತ್ತಿಲ್ಲ. ಟೈಪ್ ಕಾಪಿ. ನನ್ನ ಸಾವಿಗೆ ಈಶ್ವರ ನಾನು ಎಲ್ಲ ಪತ್ರಕರ್ತರಿಗೆ ಕೂತಿದ್ದೀನಿ. ನಾನು ಟೈಪ್ ಮಾಡಿಬಿಟ್ಟು ಈ ಪತ್ರಕರ್ತರ ಸಾವಿಗೆ ಇವ್ರ ಕಾರಣ ಅಂತಂದ್ರೆ ಯಾರು ನಂಬ್ತಾರೆ? ಆ ಕಾಪಿ ಇಟ್ಕೊಂಡು ಡೆತ್ ನೋಟ್ ಬರ್ಬಿಟ್ಟಿದ್ದಾರೆ ಅವರು, ಅದಕ್ಕೆ ಇವರೇ ಕಾರಣ. ಈ ರೀತಿ ಎರಡು ಅಂಶಗಳ ಬಗ್ಗೆ ನಾನು ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಣ್ಮಗಳು ತೆಗೆದಿರೋರು, ನಾನಲ್ಲ ಅನ್ನಲ್ಲ. ಆದರೆ ಅವರು ಸುಖ ಸುಮ್ಮನೆ ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಯಾರಿಗೆ ಬೆದರಿಕೆ ಆಗಿರ್ಬೋದು ಕಂಪ್ಲೇಂಟ್ ಇನ್ನೊಬ್ಬರು ಶಾಸಕರು ಕರೆಯ ಅವರು ಸುಮ್ಮನೆ ಒಂದು ಬಿಡೋದಪ್ಪ, ಇವ್ರು ತಪ್ಪಾಡೋದು, ಅವ್ರು ತಪ್ಪಾಡೋದು, ಅವ್ರು ಹೊಡೆಯಕ್ಕೆ ಬಂದಿದ್ರು, ಇವ್ರು ಹೊಡೆಯಕ್ಕೆ ಬಂದಿದ್ರು. ಒಂದು ಕಾರಣ ನಾನು ಎಲ್ಲ ಪತ್ರಕರ್ತರು ಇಟ್ಕೊಂಡಿದ್ದೀನಿ. ನಾನು ಟೈಪ್ ಮಾಡಿಬಿಟ್ಟು ಈ ಪತ್ರಕರ್ತರು ಸಾವಿಗೆ ಇವ್ರ ಕಾರಣ ಅಂತಂದ್ರೆ ಯಾರು ನಂಬ್ತಾರೆ? ಆ ಕಾಪಿ ಇಟ್ಕೊಂಡು ಡೆತ್ ನೋಟ್ ಬರ್ಬಿಟ್ಟಿದ್ದಾರೆ ಅವರು, ಅದಕ್ಕೆ ಇವರೇ ಕಾರಣ. ಈ ರೀತಿ ಎರಡು ಅಂಶಗಳ ಬಗ್ಗೆ ನಾನು ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತೀನಿ. ಸಂಗ್ರಹ ಮಾಡ್ತಾ ಇದ್ದೀನಿ, ಯಾರ್ಯಾರು ಕ್ಷೇತ್ರ ಮಾಡಿದ್ರು, ಯಾವ್ದಾದ್ರು ಮಾಡಿದ್ರು ಅಂತ. ನಾನು ಅದಕ್ಕೋಸ್ಕರ ಕುಮಾರಸ್ವಾಮಿ ಹೇಳಿದೆ, ನೀವು ಸ್ವಾಭಾವಿಕವಾಗಿ ಒಂದು ಬೇರೆ ಪಕ್ಷದ ಹೇಳ್ಕೊಂಡು ಹೇಳ್ತಿರಲ್ಲ ಹೆಡ್ಡೇಂದ್ರ ಅಂತ ಹೇಳಿದ್ರಿ. ನನಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನವರಿಗೆ ರಾಜೀನಾಮೆ ಕೂಡ ಕೇಳಿಲ್ಲ. ನಾನು ಇನ್ನೊಬ್ಬ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ. ಒಂದು ಕಡೆ ರಾಜೀನಾಮೆಗೆ ಒತ್ತಾಯ ಇದೆ, ಇನ್ನೊಂದು ಕಡೆ ಈಶ್ವರಪ್ಪನವರು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ. ಇನ್ನೂ ಯಾವೆಲ್ಲ ವಿಷಯದ ಬಗ್ಗೆ ಚರ್ಚೆ ನಡೀತು ಅಲ್ಲಿ? ಮನು, KS ಈಶ್ವರಪ್ಪನವರ ಹೆಸರನ್ನ ಬರೆದಿಟ್ಟು ಏನು ಸಂತೋಷ್ ಪಾಟೀಲ್ ಅವರು ಗುತ್ತಿಗೆದಾರರು ನಿನ್ನೆ ಉಡುಪಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KS ಈಶ್ವರಪ್ಪನವರು ಇವತ್ತು ಖಂಡಿತವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ನಿರೀಕ್ಷೆ ಮಾಡಲಾಗಿತ್ತು. ಅದೇ ರೀತಿ ಮಾಧ್ಯಮಗಳಲ್ಲೂ ಕೂಡ ವಿಶ್ಲೇಷಣೆ ಬಂತು, ರಾಜಕೀಯ ವಲಯದಲ್ಲೂ ಕೂಡ ತೀವ್ರ ಬಿರುಸಿನ ಚರ್ಚೆ ಆಗಿತ್ತು. ಆದ್ರೆ ಮೈಸೂರಿಂದ ಶಿವಮೊಗ್ಗಕ್ಕೆ ಹೊರಟಂತಹ KS ಈಶ್ವರಪ್ಪನವರು ಏನು ಸಕಲ ಸಿದ್ಧತೆಗಳನ್ನೇ ಮಾಡ್ಕೊಂಡು ಬಂದಿದ್ರು ಅನ್ನೋದು ಅವರ ಹೇಳಿಕೆಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋವಂಥದ್ದು. ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ನಾನು ಇಷ್ಟು ದಿನ ದಾಖಲೆ ಇರಲಿಲ್ಲ, ಅಂದ್ರೆ ಈ ಒಂದು ಪ್ರಕರಣ ಆದಾಗಿಂದ ತಕ್ಷಣದಲ್ಲಿ ಪ್ರತಿಕ್ರಿಯೆ ಕೊಡುವ ಸಂದರ್ಭದಲ್ಲಿ ಯಾವುದೇ ದಾಖಲೆ ಇರಲಿಲ್ಲ. ಆದ್ರೆ ಈಗ ದಾಖಲೆಗೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಅದು ಫಸ್ಟ್ ಆಫ್ ಆಲ್ ಏನು ಸಂತೋಷ್ ಪಾಟೀಲ್ ರವರ ಏನು ಡೆತ್ ನೋಟ್ ಅಂತ ಹೇಳಲಾಗ್ತಾ ಇದೆ, ಅದು ಏನು ವಾಟ್ಸಪ್ ಬರಾಗಿದೆ, ಅದು ಕೈ ಬರವಾಗಿಲ್ಲ, ಅದನ್ನ ಅವರೇ ಬರೆದಿರೋ ಅನ್ನೋದು ಕೂಡ ದಾಖಲೆ. ಇದು ಒಂದು ರೀತಿಯಲ್ಲಿ ಷಡ್ಯಂತ್ರವಾಗಿರುವಂಥದ್ದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ನಾನು ಮಾತನಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೆಸಿ ಈಶ್ವರಪ್ಪರು ಹೇಳಿದರು. ಮತ್ತೆ ಇಷ್ಟೆಲ್ಲ ಪ್ರಮೇಯಗಳು ಇರುವಂತ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿನ ಫಸ್ಟ್ ಆಫ್ ಆಲ್ ನಾನು ನೋಡಿಲ್ಲ. ಸಂತೋಷ್ ಪಾಟೀಲ್ ಯಾರು ಅನ್ನೋದನ್ನು ಕೂಡ ನನಗೆ ಗೊತ್ತಿಲ್ಲ. ಹಾಗಾಗಿ ರಾಜೀನಾಮೆ ಪ್ರಶ್ನೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೆಸಿ ಈಶ್ವರಪ್ಪ ಅವರು ಸ್ಪಷ್ಟವಾಗಿ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಅವರು ಇವತ್ತು ಹೇಳಿದ್ರು. ಇದಲ್ಲದೆ ಈ ಒಂದು ವಿಚಾರದಲ್ಲಿ ಕುಲಂಕುಷವಾಗಿ ತನಿಖೆ ಆಗಲಿ, ಏನು ಒಳಚಡ್ಯಂತ್ರಗಳು ನಡೆದಿವೆ ಆ ಬಗ್ಗೆನೂ ಕೂಡ ತನಿಖೆ ಆಗಲಿ ಅನ್ನೋ ಒಂದು ವಿಚಾರ. ನೀವು ಕರೆ ಮಾಡಿರುವ ಗ್ರಾಹಕರು ಓಕೆ ಗಮನಿಸ್ತಾ ಇದ್ರೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಸಂತೋಷ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಸಂತೋಷ್ನ ನಾನು ನೋಡೇ ಇಲ್ಲ. ಬಟ್ ಆದರೂ ಕೂಡ ಈ ಸೂಸೈಡ್ ಇದೆಯಲ್ಲ ಅದು ಒಂಥರ ಷಡ್ಯಂತ್ರ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಆ ಮೆಸೇಜ್ಗಳನ್ನು ಯಾರು ಬೇಕಾದರೂ ಮಾಡ್ಬೋದು, ಹಾಗಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸೋಕ್ಕಾಗಲ್ಲ ಅಂತ. ಇನ್ನೊಂದು ಕಡೆ ಅವರು ಪ್ರಸ್ತಾಪವನ್ನು ಮಾಡಿದರು, ಇಲ್ಲಿಂದ ಅವ್ರನ್ನ ದೆಹಲಿಗೆ ಕಳಿಸಿದ ಹೇಗೆ ಮತ್ತು ಆ ವಿಮಾನದ ಟಿಕೆಟ್ ಬುಕ್ ಮಾಡಿದ್ದು ಕೊಟ್ಟಿದ್ದು ಯಾರು ಅಂತ, ಸಂತೋಷ್ಗೆ ಆ ಶಕ್ತಿ ಇರಲಿಲ್ಲ ಅಂತನಾ? ಓಕೆ ಲೈನ್ ಕಟ್ ಆಗಿದೆ, ಮತ್ತೆ ಸಂಪರ್ಕವನ್ನು ಮಾಡ್ತೀವಿ. ಒಂದು ಕಡೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಶಿವಮೊಗ್ಗನಲ್ಲಿ ಪ್ರೆಸ್ ಮೀಟ್ ನಡೀತಲ್ಲ, ಈಶ್ವರಪ್ಪನವ್ರು ಮಾತನಾಡಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಡೀಟೇಲ್ಸನ್ನು ಕೊಡ್ತಾ ಇದ್ರು. ಈಶ್ವರಪ್ಪನವರ ತಪ್ಪು ಏನೂ ಇಲ್ಲ ಇದರಲ್ಲಿ ಅವರು ಹೇಳುವಂಥ ಪ್ರಕಾರ, ಈಶ್ವರಪ್ಪನವ್ರು ಹೇಳುವಂಥ ಪ್ರಕಾರ. ಬಟ್ ಮೇಲ್ನೋಟಕ್ಕೆ ಸೂಸೈಡ್ ಮಾಡಿಕೊಳ್ಳುವಂಥ ವ್ಯಕ್ತಿ ಸಂತೋಷ್ ಹೇಳಿರೋ ಪ್ರಕಾರ ಈ ಹಿಂದೆ ಕೂಡ ಅವರು ಆರೋಪ ಮಾಡಿದರು ಈಶ್ವರಪ್ಪನವ್ರ ಮೇಲೆ, ನಾನು ಎಲ್ಲ ಕಾಮಗಾರಿಗಳನ್ನು ಮಾಡಿಬಿಟ್ಟಿದ್ದೀನಿ. ಅವರ ವೈಫ್ ಹೇಳ್ತಾ ಇದ್ರು ಎಲ್ಲ ಒಡವೆಗಳನ್ನು ಇಟ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ, ನನ್ನ ಹತ್ರ ಕೂಡ ಹೇಳ್ತಾ ಇದ್ರು ಈಶ್ವರಪ್ಪನವರು ಈ ಕಾಮಗಾರಿಯನ್ನು ಕೊಟ್ಟಿದ್ದಾರೆ, ನೀನು ಮಾಡು ಬಿಲ್ ಪಾಸ್ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಇವಾಗ ಉಲ್ಟಾ ಹೊಡಿತಾ ಇದ್ದಾರೆ, 40% ಕಮಿಷನ್ ಕೇಳ್ತಾ ಇದ್ದಾರೆ, ಮತ್ತು ನೀನು ಯಾರೂ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹೇಗೆ ಸಾಗಿಸಬೇಕು, ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಸಂತೋಷ್ ಅವರ ಪತ್ನಿ ಹತ್ರ ಹೇಳ್ಕೊಂಡಿದ್ರಂತೆ. ಮುಸಲ್ಮಾನ್ ರಾಷ್ಟ್ರ ಬಂದರು ಹರ್ಷಕ್ಕೆ ಬಂದರು ಅಂತ ಹೇಳ್ತಾ ನಾನು ಎಲ್ಲ ಪತ್ರಕರ್ತರು ಇಟ್ಕೊಂಡಿದ್ದೀನಿ, ನಾನು ಟೈಪ್ ಮಾಡಿಬಿಟ್ಟು ಈ ಪತ್ರಕರ್ತರು ಸಾವಿಗೆ ಇವ್ರ ಕಾರಣ ಅಂತಂದ್ರೆ ಯಾರು ನಂಬ್ತಾರೆ? ಆ ಕಾಪಿ ಇಟ್ಕೊಂಡು ಡೆತ್ ನೋಟ್ ಬರ್ಬಿಟ್ಟಿದ್ದಾರೆ ಅವರು, ಅದಕ್ಕೆ ಇವರೇ ಕಾರಣ. ಈ ರೀತಿ ಎರಡು ಅಂಶಗಳ ಬಗ್ಗೆ ನಾನು ಕಷ್ಟ ಮಾಡಕ್ಕೆ ಇಷ್ಟಪಡ್ತೀನಿ. ಸಂಗ್ರಹ ಮಾಡ್ತಾ ಇದ್ದೀವಿ ಯಾರ್ಯಾರು ಸಾಕ್ಷಿ ಹತ್ರ ಮಾಡಿದ್ರು ಯಾವ್ದೇ ಥರ ಮಾಡಿದ್ರು ಅಂತ. ನಾನು ಅದಕ್ಕೋಸ್ಕರ ಕುಮಾರಸ್ವಾಮಿ ಹೇಳಿದೆ, ಸ್ವಾಭಾವಿಕವಾಗಿ ಒಂದು ಬೇರೆ ಪಕ್ಷದ ಹೇಳ್ಕೊಂಡು ಹೇಳ್ತಿರಪ್ಪ ಷಡ್ಯಂತ್ರ ಅಂತ ಹೇಳಿದ್ವಿ, ನನಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನವರಿಗೆ ರಾಜೀನಾಮೆ ಕೂಡ ಕೇಳಿಲ್ಲ. ನನಗೆ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈಶ್ವರಪ್ಪನವ್ರು ಹೊರ ಬರ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ, ಈಶ್ವರಪ್ಪನವ್ರು ನೀವು ರಾಜೀನಾಮೆ ಕೊಡಬೇಕು, ಕಾರಿಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹ ಮಾಡಿರೋದು. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳಲ್ಲಿ, ಒಂದು ಕಡೆ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈಶ್ವರಪ್ಪನವರು ತಮ್ಮ ಮೇಲೆ ಬಂದಿರುವಂಥ ಆರೋಪ ಎಲ್ಲ ಸುಳ್ಳು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಹೊರಗಡೆ ಬರ್ತಾ ಇದ್ದಂಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಮುತ್ತಿಗೆ ಹಾಕಿದ್ದಾರೆ ಈಶ್ವರಪ್ಪನವರ ಕಾರಿಗೆ. Correcto.